ನೀವು ಗರ್ಭಿಣಿ ಅಂತ ಖಚಿತವಾಗಿದೆ. ಇದಕ್ಕಾಗಿ ಇಷ್ಟು ದಿನ ಕಾದ್ರಿ, ಹಾಗಾಗಿ ಖುಷಿಯಾಗಿದ್ದೀರಿ. ಆದ್ರೆ ಅಚಾನಕ್ಕಾಗಿ ನಿಮ್ಮಲ್ಲಿ ವೆಜೈನಲ್ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡಿದೆ. ಈಗ ಗಾಬರಿಯಾಗಿದೆ. ಆದರೆ ದಯವಿಟ್ಟು ಈ ವೆಜೈನಲ್ ಬ್ಲೀಡಿಂಗ್ ಕಾಣಿಸ್ಕೊಂಡಿದ ಕೂಡಲೇ ನೀವಿದನ್ನ ಮೊದಲ 3 ತಿಂಗಳು ಅಥವಾ 12 ವಾರಗಳ ಗರ್ಭಧಾರಣೆಯಲ್ಲಿ ಇದನ್ನ ಮಿಸ್ ಕ್ಯಾರೇಜ್ ಅಂತ ತಿಳಿಬೇಡಿ. ಬಹಳಷ್ಟು ಬಾರಿ ಗರ್ಭಾವಸ್ಥೆಯ 3 ತಿಂಗಳಲ್ಲಿ ವೆಜೈನಲ್ ಬ್ಲೀಡಿಂಗ್ ಕಾಣಿಸಿದ್ರೆ ಅದು ದೊಡ್ಡ ಪ್ರಮಾಣದ ತೊಂದರೆ ಆಗಿರೋದಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ಸಹಜವಾದ ಬೆಳವಣಿಗೆ ಇರುತ್ತೆ. ಆದರೆ ಕೆಲವೊಮ್ಮೆ ನಾವು ಅಸಾಧಾರಣವಾದ ತೊಂದರೆಗಳಿಂದಾಗಿ ವೆಜೈನಲ್ ಬ್ಲೀಡಿಂಗ್ ಆಗೋದನ್ನ ಗಮನಿಸಬೇಕು. ಮೊದಲಿಗೆ ಮತ್ತು ಮುಖ್ಯವಾದದ್ದೇನೆಂದರೆ ಮಿಸ್ ಕ್ಯಾರೇಜ್ ಆಗುವಂಥದ್ದು. 15-20% ಗರ್ಭಾವಸ್ಥೆಯ 12 ವಾರಗಳಲ್ಲಿ ಮಿಸ್ ಕ್ಯಾರೇಜ್ ಆಗುವ ಸಂಭವ ಇದೆ. ಆದರೆ ಬಹಳಷ್ಟು ಬಾರಿ ನಾವು ಸ್ಕ್ಯಾನ್ ಮಾಡಿದಾಗ ನಮಗೆ ಅಲ್ಲಿ ಚಿಕ್ಕದಾಗಿ ಬ್ಲೀಡಿಂಗ್ ಆಗೋದು ಗೊತ್ತಾಗತ್ತೆ. ಅದು ಪ್ಲೆಸೆಂಟಾ ಅಂದರೆ ಸಬ್ಕೊರಿಯೋನಿಕ್ ಹೆಮರೇಜ್ ಅಲ್ಲಿ. ಹಾಗೆ ಕೆಲವೊಮ್ಮೆ ಯಾವುದೇ ಕಾರಣಗಳು ತಿಳಿಯೋದಿಲ್ಲ, ಅದರ ಫಲವಾಗಿ ಮಿಸ್ ಕ್ಯಾರೇಜ್ ಆಗಿರುತ್ತೆ. ಈ ಯಾವುದೇ ಕೇಸ್ಗಳಲ್ಲಿ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಸಹಜವಾಗಿ ಮುಂದುವರಿಯುತ್ತೆ. ಎರಡನೆಯ ಮುಖ್ಯವಾದ ಹಾಗೂ ಅಸಾಧಾರಣವಾದ ಸಂಗತಿ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಆದರೆ ಇದು ಮಿಸ್ ಕ್ಯಾರೇಜ್ಗಿಂತಲೂ ಬಹಳ ವಿರಳ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಎಂಬ್ರಿಯೋನ ಇಂಪ್ಲಾಂಟೇಷನ್ ಯುಟೆರಸ್ನ ಹೊರವಲಯದಲ್ಲಿ ಅಂದರೆ ಟ್ಯೂಬ್ಸ್ಗಳಲ್ಲಿ. ಇದನ್ನ ಸಹಜವಾಗಿ ನಾವು ಕೇಳ್ತೇವೆ ಟ್ಯೂಬಲ್ ಪ್ರೆಗ್ನೆನ್ಸಿ. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಹೊಂದಿರುವಂಥವರು ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗತ್ತೆ. ಫಲಕಾರಿಯಾಗೋದು ಈ ಮುಂಚೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಹಿಸ್ಟ್ರಿ ಇದ್ರೆ, ಈ ಮುಂಚೆ ಯಶಸ್ವಿಕರವಾದ ಟ್ಯೂಬಲ್ ಪ್ರೆಗ್ನೆನ್ಸಿ ಇದ್ದಲ್ಲಿ ಅಥವಾ ಹಿಂದಾಗಿರುವ ಪೆಲ್ವಿಕ್ ಸರ್ಜರೀಸ್. ಮತ್ತು ಮೂರನೆಯ ಅತಿ ವಿರಳವಾದ ಅಸಾಧಾರಣವಾದ ಸಂಗತಿ ಮೋಲಾರ್ ಪ್ರೆಗ್ನೆನ್ಸಿ. ಇದರಲ್ಲಿ ಸಾಧಾರಣವಾದ ಬೆಳವಣಿಗೆಯ ಬದಲು ಅಸಾಧಾರಣವಾದ ಟಿಶ್ಯೂವಿನ ಬೆಳವಣಿಗೆ. ಆದರೆ ಕೆಲವೊಮ್ಮೆ ಮೊದಲ 3 ತಿಂಗಳಲ್ಲಾಗುವ ವೆಜೈನಲ್ ಬ್ಲೀಡಿಂಗ್, ಇದರಿಂದಾಗಿ ಯುಟೆರಸ್ನ ಒಳವಲಯದಲ್ಲಿ ಎಂಬ್ರಿಯೋನ ಇಂಪ್ಲಾಂಟೇಷನ್ ಆಗುವ ಸಾಧ್ಯತೆ. ಇದಕ್ಕೆ ಕಾರಣ ಸಾಧಾರಣವಾದ ವೆಜೈನಲ್ ಇನ್ಫೆಕ್ಷನ್ ಅಥವಾ ಒಂದು ಬೆಳವಣಿಗೆ ಅಂದರೆ ಯುಟೆರಸ್ನಲ್ಲಿ ದುರ್ಮಾಂಸದ ಬೆಳವಣಿಗೆ ಅಂದರೆ ಪಾಲಿಪ್, ಅಥವಾ ತುಂಬಾ ವಿರಳವಾಗಿ ಯುರಿನರಿ ಟ್ರ್ಯಾಕ್ನಿಂದಾಗುವ ಬ್ಲೀಡಿಂಗ್. ಇದನ್ನ ವೆಜೈನಲ್ ಬ್ಲೀಡಿಂಗ್ ಅಂತ ತಪ್ಪು ತಿಳ್ಕೋತೀವಿ. ಆದರೆ ನೀವು ಗರ್ಭಾವಸ್ಥೆಯ ಮೊದಲ 3 ತಿಂಗಳಲ್ಲಿ ವೆಜೈನಲ್ ಬ್ಲೀಡಿಂಗ್ನ ಅನುಭವ ಆಗ್ತಿದ್ರೆ ನಿಮ್ಮ ಡಾಕ್ಟರನ್ನ ಭೇಟಿ ಮಾಡಿ. ನಿಮಗೆ ಅಲ್ಲಿ ಕೆಲವು ಪರೀಕ್ಷೆಗಳನ್ನು ಮಾಡಿಸಿ, ಒಮ್ಮೆ ಅಲ್ಟ್ರಾಸೋನೋಗ್ರಾಮ್ನ ಮಾಡಿ, ಬೇಕಿದ್ದಲ್ಲಿ ಬೀಟಾ HCG ಲೆವೆಲ್ ಅನ್ನು ಪರೀಕ್ಷಿಸ್ತಾರೆ.